ಕಾಂಗ್ರೆಸ್ಸಿಗರು ಬಾಬರ್ ಮತ್ತು ಅವನ ಸಂತಾನವನ್ನು ಅಪ್ಪನಿಗಿಂತ ಜಾಸ್ತಿ ಹೊತ್ಕೊಂಡಿರ್ತಾರೆ. ಬಾಬರ್ ಸಂತಾನವನ್ನು ಪ್ರೀತಿಸಿದಷ್ಟು ಅವರ ಅಪ್ಪನನ್ನು ಪ್ರೀತಿಸುತ್ತಾರೋ ಗೊತ್ತಿಲ್ಲ ಎಂದು ಬಿಜೆಪಿ ನಾಯಕ ಸಿ ರವಿ ಲೇವಡಿ ಮಾಡಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ರಾಮ ಹುಟ್ಟಿದ ಜಾಗದಷ್ಟೇ ಕೃಷ್ಣನ ಮಥುರಾ ಕೂಡ ನಮಗೆ ಪವಿತ್ರ. ಜ್ಞಾನವ್ಯಾಪಿಯ ನಂದಿ ಕಾಶಿಯ ಪುನರುತ್ಥಾನಕ್ಕೆ ಕಾಯುತ್ತಿದ್ದಾನೆ. ನಮ್ಮ ಕ್ಷೇತ್ರಗಳನ್ನು ಬಿಟ್ಟುಕೊಡಿ, ಸನಾತನಿಗಳ ವಿರುದ್ಧ ಮಾಡಿದ ಪಾಪ ನೀವು ಹೊತ್ತುಕೊಳ್ಳಬೇಡಿ, ಮಾಡಿದ ತಪ್ಪನ್ನು ಪ್ರಾಯಶ್ಚಿತ ಮಾಡಲು ಅವಕಾಶ ಇದೆ ಎಂದರು. ರಾಮ ಮಂದಿರ ಮೂಲಕ ಪರಕೀಯರ ಆಕ್ರಮಣದಿಂದ ಕಳೆದುಕೊಂಡ ಸಾಂಸ್ಕೃತಿಕ ಬೀಜಾಂಕುರ ಆಗಿದೆ ಬಾಬರ್ ಮತ್ತು ಅವನ ಸಂತಾನ ಓಲೈಸುವವರಿಗೂ. ವೋಟ್ ಬ್ಯಾಂಕ್ ರಾಜಕೀಯದ ಅನಿವಾರ್ಯತೆ ಉಂಟಾಗಿದೆ. ರಾಮನನ್ನು ಬಿಟ್ಟರೆ ರಾಷ್ಟ್ರ ಇಲ್ಲ, ಓಟ್ ಇಲ್ಲ ಎನ್ನುವುದು ಗೊತ್ತಾಗಿದೆ. ರಾಮ ಕಾಲ್ಪನಿಕ ಎಂದವರು ಕೂಡ ರಾಮನಾಮ ಜಪ ಆರಂಭಿಸಿದ್ದಾರೆ. ಅತಿಕ್ರಮಣಕಾರರನ್ನು ಬಿಟ್ಟು ರಾಮಕೃಷ್ಣ ಶಿವನ ಜೊತೆ ಮುಸಲ್ಮಾನರು ಗುರುತಿಸಿಕೊಳ್ಳುತ್ತಿದ್ದಾರೆ. ಮುಸಲ್ಮಾನರ ಪೂಜಾ ಪದ್ಧತಿಯನ್ನು ನಾವು ಪ್ರಶ್ನೆ ಮಾಡುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ 11 ದಿನ ಉಪವಾಸ ಮಾಡಿರುವುದು ಡೌಟ್ ಎಂದಿರುವ ವೀರಪ್ಪ ಮೊಯ್ಲಿಗೆ ತೀಕ್ಷ್ಣವಾಗಿ ಕುಟುಕಿರುವ ರವಿಯವರು, ನಮಗೆ ವೀರಪ್ಪ ಮೊಯ್ಲಿಯ ಅವಶ್ಯಕತೆ ಇದೆಯಾ? ರಾಮ ಕಾಲ್ಪನಿಕ ಎಂದು ಕಾಂಗ್ರೆಸ್ಸಿಗರು ಕೋರ್ಟಿಗೆ ಅಫಿಡವಿತ್ ಸಲ್ಲಿಸಿದ್ದರು. ನಾನು ದೇವಸ್ಥಾನಕ್ಕೆ ಹೋಗಲ್ಲ, ಸಂವಿಧಾನ ಮುಖ್ಯ ಎಂದು ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ. ಸಂವಿಧಾನ ನಮಗೂ ಮುಖ್ಯ, ಅದರ ಮೊದಲ ಪುಟದಲ್ಲಿ ರಾಮ ಇದ್ದಾನೆ ಎಂದರು. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗೋದರೊಂದಿಗೆ ಒಂದು ಹೊಸ ಸಂಚಲನ ಮತ್ತು ನಮ್ಮೆಲ್ಲರಿಗೂ ಸಾಂಸ್ಕೃತಿಕ ಪುನರುತ್ಥಾನದ ಬೀಜಾಂಕುರ ಆಗಿದೆ ಅಂತ ಅನಿಸುತ್ತೆ. ಯಾವುದನ್ನು ನಾವು ಪರಕೀಯರ ಆಕ್ರಮಣದಿಂದ ಕಳ್ಕೊಂಡಿದ್ವಿ ಅದರ ಪುನರುತ್ಥಾನದ ಬೀಜಾಂಕುರ, ಒಂದು ಆತ್ಮವಿಶ್ವಾಸವನ್ನು ಮೂಡಿಸಿದೆ. ಆ ಆತ್ಮವಿಶ್ವಾಸದ ಪರಿಣಾಮನೇ ಕೆಲವು ವೋಟ್ ಬ್ಯಾಂಕ್ ರಾಜನೀತಿಗೋಸ್ಕರ ಬಾಬರ್ ಮತ್ತು ಅವನ ಸಂತಾನವನ್ನು ಓಲೈಸ್ತಿದ್ದವರಿಗೂ ಕೂಡ ಒಂದು ಅನಿವಾರ್ಯತೆ ನಿರ್ಮಾಣ ಆಗಿದೆ. ರಾಮನನ್ನು ಬಿಟ್ಟು ರಾಷ್ಟ್ರ ಇಲ್ಲ, ರಾಮನನ್ನು ಬಿಟ್ಟರೆ ಓಟೂ ಇಲ್ಲ ಅಂಥೇಳಿ. ಹಾಗಾಗಿ ವಿರೋಧಿಸ್ತಿದ್ದವರು ಕೂಡ ರಾಮನಾಮದ ಜಪ ಮಾಡ್ತಿದ್ದಾರೆ. ಒಂದು ಒಳ್ಳೆಯ ಬೆಳವಣಿಗೆ ದೇಶದ ದೃಷ್ಟಿಯಿಂದ. ರಾಮ ಎಲ್ರಿಗೂ ಸೇರಿದವನು, ಹಾಗಾಗಿ ರಾಮ ಜೋಡಿಸೋನು. ಇನ್ನು ಯಾವ್ಯಾವುದು ಅತಿಕ್ರಮಣಕ್ಕೆ ತುತ್ತಾಗಿದೆ ಅದನ್ನು ಮನಗಂಡು ನಾವು ಅತಿಕ್ರಮಣಕಾರಿಗಳ ಜೊತೆಯಲ್ಲಿ ನಮ್ಮ ಐಡೆಂಟಿಟಿಯನ್ನು ಗುರುತಿಸ್ಕೊಳ್ಳೋದಿಲ್ಲ. ನಮ್ಮ ಐಡೆಂಟಿಟಿ ಏನಿದ್ರೂ ಅದು ರಾಮನ ಜೊತೆಗೆ, ಶಿವನ್ ಜೊತೆಗೆ, ಕೃಷ್ಣನ್ ಜೊತೆಗೆ ಅಂತ ಭಾವಿಸ್ತಕ್ಕಂಥ ಮುಸಲ್ಮಾನರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ನಾವು ಅವರ ಪೂಜಾ ಪದ್ಧತಿಯನ್ನು ಪ್ರಶ್ನೆ ಮಾಡೋದಿಲ್ಲ, ಆದರೆ ಆಕ್ರಮಣ ಮಾಡಿ ಅತಿಕ್ರಮಣ ಮಾಡಿ ಆ ಜಾಗದಲ್ಲಿ ಮಸೀದಿ ಕಟ್ಟಿದರೆ ಅದರಲ್ಲಿ ನಮಾಜ್ ಮಾಡಿದ್ರೆ ಹರಾಮ್ ಆಗುತ್ತೆ ಅಂತ ಕೆಲವು ಸಜ್ಜನ ಮುಸಲ್ಮಾನರು ಹೇಳೋದನ್ನು ನಾನು ಕೇಳಿದ್ದೇನೆ. ಹಾಗಾಗಿ ನಮಗದು ಪವಿತ್ರ, ರಾಮ ಹುಟ್ಟಿದ ಜಾಗ ಹೇಗೆ ನಮಗೆ ಪವಿತ್ರನೋ ಕೃಷ್ಣ ಜನ್ಮಸ್ಥಳವೂ ಅಷ್ಟೇ ಪವಿತ್ರ. ಜ್ಞಾನವ್ಯಾಪಿಯ ನಂದಿ ಕಾಶಿಯ ಪುನರುತ್ಥಾನಕ್ಕೆ ಕಾಯ್ತಾ ಇದ್ದಾನೆ, ಅದು ನಮಗೆ ಪವಿತ್ರ. ಇದನ್ನು ಮನಗಂಡು ಅವರು ಬಿಟ್ಕೊಡೋದ್ರ ಮೂಲಕ ಯಾರೋ ಸನಾತನ ಧರ್ಮ ವಿರೋಧಿಗಳು ಮಾಡಿದ ಪಾಪನ ಇವರೇ ಯಾಕೆ ಹೊತ್ಕೋಬೇಕು? ಅವ್ರು ಬಿಟ್ಕೊಡೋದ್ರ ಮೂಲಕ ಇವರು, ನಾನು ಅದು ಉದಾರತೆ ಅಂತ ಹೇಳೋದಿಲ್ಲ, ಹಿಂದಿನವರು ಮಾಡಿದ ತಪ್ಪನ್ನು ಪ್ರಾಯಶ್ಚಿತ ರೂಪವಾಗಿ ಸರಿ ಮಾಡೋ ಕೆಲಸನ ಮಾಡಬೇಕು ಅಂತ ನಾನು